ಹಲೋ ಚಿಲ್ಡ್ರನ್, ಹೌ ಆರ್ ಯು? ಸೊ ವೆಲ್ಕಮ್ ಬ್ಯಾಕ್ ಟು ಫಿಸಿಕ್ಸ್ ಪೀಪಲ್ ಚಾನಲ್. ಸೊ ಚಿಲ್ಡ್ರನ್, ನಾನು ನಿಮ್ಮ ಭೌತಶಾಸ್ತ್ರದ ಉಪನ್ಯಾಸಕ ಕಿರಣ್ ಕುಮಾರ್ ಹಿರೇಮಠ್ ಮಾತಾಡೋದು. ಸೊ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಮಂತು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ಗಳು ಸ್ಟಾರ್ಟ್ ಆಗ್ಲಿಕ್ಕತ್ತವ, ಅದ್ರ ಪ್ರಿಪ್ರೇಷನನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಅಂತ ನಾನು ಅನ್ಕೋತೇನೆ. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಂದರೆ, ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ಗೆ ಬರಬಹುದಾದ ಇಂಪಾರ್ಟೆಂಟ್ 5 marks ಫಿಕ್ಸ್ಡ್ ಡೆರಿವೇಷನ್ಸ್ಗಳನ್ನು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ ವಿತ್ ಸೊಲ್ಯೂಷನ್. ಓಕೆ, ಹಾಗಾದರೆ ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್, ದಟ್ ಈಸ್ ಸೆಕೆಂಡ್ ಚಾಪ್ಟರ್. ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಮೇಲೆ 5 marks ಕ್ವಶನ್ಸ್ ಬರೋದಿದೆ. ಇದು ಒಂದು ಇಲ್ಲಿದೆ ನೋಡಿ, ಡಿರೈವ್ ವಿ ಈಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಬೈ ಯೂಸಿಂಗ್ ವಿ ಟಿ ಗ್ರಾಫ್. ಇದೊಂದು ಬರ್ಬೋದು. ಇದನ್ನು ಬಿಟ್ಟರೆ ಸರ್, ಒನ್ ಮೋರ್ ಡೆರಿವೇಷನ್ ಈಸ್ ಡಿರೈವ್ ಎಕ್ಸ್ ಈಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್. ಇಲ್ಲಿದೆ ನೋಡಿ, ಇದಾದರೂ ಬರ್ಬೋದು 5 marks. ಅಥವಾ ಇಲ್ಲೊಂದು ಇಕ್ವೇಷನ್ ಇದೆ ನೋಡಿ, ಡಿರೈವ್ ದ ರಿಲೇಷನ್ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಇದಾದರೂ ಬರ್ಬೋದು ವಿದ್ಯಾರ್ಥಿಗಳೇ. ಸೊ ಈ 3 ಡೆರಿವೇಷನ್ಸ್ಗಳಲ್ಲಿ ಯಾವುದಾದ್ರೂ 2 ಡೆರಿವೇಷನ್ಸ್ಗಳನ್ನು ನಿಮ್ಮ 5 marks ಕೇಳೋ ಚಾನ್ಸ್ ಇರ್ತದೆ, ಅಥವಾ ಯಾವುದಾದ್ರೂ 1 ಡೆರಿವೇಷನನ್ನು 5 marks ಕೇಳೋ ಚಾನ್ಸ್ ಇರ್ತದೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ ಚಾಪ್ಟರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಅ ಮೋಷನ್ ಇನ್ ಎ ಪ್ಲೇನ್. ಸೊ ಮೋಷನ್ ಇನ್ ಎ ಪ್ಲೇನ್ ಇಟ್ ಈಸ್ ಅ ಹ್ಯೂಜ್ ಚಾಪ್ಟರ್, ಬಿಗ್ ಚಾಪ್ಟರ್. ಸರ್, ಇದರಲ್ಲಿ 5 marks ಡೆರಿವೇಷನ್ಸ್ಗಳು ಯಾವ್ಯಾವ ಸರ್? ಇಲ್ಲಿ ಬರ್ತಾ ಇದೆ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ರಿಸಲ್ಟಂಟ್ ಆಫ್ 2 vectors ಎ ಆ್ಯಂಡ್ ಬಿ ಆ್ಯಕ್ಟಿಂಗ್ ಆ್ಯಟ್ ಎನ್ ಆ್ಯಂಗಲ್ ಟೀಟಾ. ಈ ಡೆರಿವೇಷನನ್ನು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಕೇಳೋ ಸಾಧ್ಯತೆ ಇರ್ತದೆ. ಸರ್, ಇದನ್ನು ಬಿಟ್ಟರೆ ಮತ್ತೆ ಯಾವ್ದು ಬರ್ತದೆ ಸರ್? ಇಲ್ಲಿದೆ ನೋಡಿ, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ರಿಸಲ್ಟಂಟ್ ವೆಕ್ಟರ್, ಇದನ್ನು ಕೇಳೋ ಚಾನ್ಸ್ ಇದೆ. ಸರ್, ಇವು ಯಾವು ಕೇಳಿಲ್ಲ ಅಂದರೆ ಮತ್ತೆ ಯಾವುದೇ ಬರ್ತದೆ ಸರ್? ಇದಂತೂ ಪಕ್ಕ ಬರ್ತದ್ರಿ. ಶೋ ದ್ಯಾಟ್ ದ ಟ್ರಜೆಕ್ಟರಿ ಆಫ್ ಅ ಪ್ರೊಜೆಕ್ಟೈಲ್ ಈಸ್ ಪ್ಯಾರಾಬೋಲಾ. ಈ ಕಂಪ್ಲೀಟ್ ಡೆರಿವೇಷನನ್ನು ನಾನು ನೀಟಾಗಿ ಬಿಡಿಸಿ, ಇಲ್ಲಿವರೆಗೂ ಬಿಡಿಸಬೇಕು. ಸರ್, ಇದು ಬಿಟ್ಟರೆ ಸರ್, ಇದು ಬಿಟ್ಟರೆ ಏನಾಗ್ತದಂದ್ರೆ, ಇಲ್ಲಿ ಟೈಮ್ ಆಫ್ ಫ್ಲೈಟ್ ಇಕ್ವೇಷನ್ನು ಮತ್ತು ಮ್ಯಾಕ್ಸಿಮಮ್ ಹೈಟ್ ಇಕ್ವೇಷನ್ನು ಎರಡನ್ನು ಕಂಬೈನ್ ಮಾಡಿ 5 marks ಕೇಳೋ ಚಾನ್ಸಸ್ ಇರ್ತದೆ. ಸರ್, ಹಾಗಾದರೆ ಇದನ್ನು ಬಿಟ್ಟರೆ ಸರ್, ಅದ್ರ ಜೊತೆಗೆ ಹಾರಿಝೋಂಟಲ್ ರೇಂಜನ್ನು ಕೂಡ ಕೇಳ್ತಾರೆ. ಈ ನೋಡಿ, ಇಲ್ಲಿ ಏನಾಗ್ತವೆ, ಟೈಮ್ ಆಫ್ ಫ್ಲೈಟ್, ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಸೊ ಟೈಮ್ ಆಫ್ ಫ್ಲೈಟ್ ಟಿ, ಹಾರಿಝೋಂಟಲ್ ರೇಂಜ್ ಆ್ಯಂಡ್ ಸಾರಿ ಹಾರಿಝೋಂಟಲ್ ರೇಂಜ್ ಆರ್ ಆ್ಯಂಡ್ ಮ್ಯಾಕ್ಸಿಮಮ್ ಹೈಟ್ ಎಚ್, ಈ ಮೂರರಲ್ಲಿ ಯಾವುದಾದ್ರೂ ಎರಡನ್ನು 5 marks ಕೇಳ್ಬೋದು. ಓದ್ಕೊಂಡು ಹೋಗ್ತಿರಲ್ಲ? ಎಸ್, ಕಮ್ ಆನ್. ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ನೋ ಇದೇ ಚಾಪ್ಟರಲ್ಲಿ ಇನ್ನೊಂದಿದೆ. ಡಿರೈವ್ ಡಿಫೈನ್ ಸೆಂಟ್ರಿಪೆಟಲ್ ಎಕ್ಸಲರೇಷನ್ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪೆಟಲ್ ಎಕ್ಸಲರೇಷನ್, ಇದನ್ನು ಕೇಳ್ತಾರೆ. ಹಾಗಾದರೆ ಇದರ ಡೆರಿವೇಷನ್ ಎಲ್ಲಿದೆ ಸರ್? ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳು, ಇದರ ಡೆರಿವೇಷನ್ ಎಲ್ಲಿದೆ? ಆಯ್ತು, ಖಲಾಸ್, ಖತಮ್. ಇಷ್ಟು ಓದ್ಕೊಂಡು ಹೋಗ್ಬಿಡಿ, ಮೋಷನ್ ಇನ್ ಎ ಪ್ಲೇನ್ ಮೇಲೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನ್ ಮೇಲೆ ಕೇಳಬಹುದಾದ 5 marks ಕ್ವಶನ್ ಇದೆ, ಎಫ್ ಇಸ್ ಇಕ್ವಲ್ ಟು ಎಮ್ ಎ, ಇದನ್ನು ಪ್ರೂವ್ ಮಾಡನ್ಬೋದು. ಸರ್, ಇದನ್ನು ಬಿಟ್ಟರೆ ಮತ್ತೆ ಯಾವ್ದು ಬರ್ತದೆ ಸರ್? ಲಾ ಆಫ್ ಕಾನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮನ್ನು ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳ, ಕಮಾನ್ ಚಿಲ್ಡ್ರನ್. ನೆಕ್ಸ್ಟ್, ಇದು ಬಿಟ್ಟರೆ ಸರ್, ಇಲ್ಲಿದೆ ನೋಡಿ, ಬ್ಯಾಂಕ್ಡ್ ರೋಡನ್ನು ಕೇಳಬಹುದು 5 marks. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಕಾರ್ ಆನ್ ಎ ಬ್ಯಾಂಕ್ಡ್ ರೋಡ್ ಇನ್ ಎ ಸರ್ಕ್ಯುಲರ್ ಮೋಷನ್. ಈ ಕಂಪ್ಲೀಟ್ ಡೆರಿವೇಷನನ್ನು 5 marks ಕೇಳೋ ಎಲ್ಲ ಚಾನ್ಸಸ್ಗಳು ಇರ್ತವೆ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸರ್, ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ವರ್ಕ್ ಎನರ್ಜಿ ಪವರ್. ಕಮಾನ್ ಚಿಲ್ಡ್ರನ್, ಲೆಟ್ ಅಸ್ ಗೋ. ವರ್ಕ್ ಎನರ್ಜಿ ಪವರ್ ಚಾಪ್ಟರ್ ಮೇಲೆ 5 marks ಇದನ್ನು ಕೇಳ್ಬೋದು. ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸ್ಪ್ರಿಂಗ್. ಸರ್, ಇದನ್ನು ಬಿಟ್ಟರೆ ಮತ್ತೆ ಯಾವ್ದು ಬರ್ತದೆ ಸರ್? ಇದಂತೂ ಪಕ್ಕಾ ಕ್ವಶನ್ ನೋಡ್ರಿ, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಇದು ಇದ್ದೇ ಇರ್ತದೆ. ಶೋ ದ್ಯಾಟ್ ದ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ದ ಫ್ರೀಲಿಂಗ್ ಫಾರ್ ಬಾಡಿ ಈಸ್ ಕಾನ್ಸರ್ವ್ಡ್. ಇದನ್ನಾದರೂ ಕೇಳಬಹುದು. ಓಕೆ ಸರ್, ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ಕೊಲಿಸನ್ ಮೇಲೆ ಬರ್ತದೆ. ಕೊಲಿಸನ್ ಮೇಲೆ ಇದು ಒಂದು 5 marks ಕ್ವಶನ್. ಇಲ್ಲಿದೆ ನೋಡಿ, ಡಿರೈವ್ ದಿನ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದ ವೆಲಾಸಿಟೀಸ್ ಆಫ್ ಕೊಲೈಡಿಂಗ್ ಪಾರ್ಟಿಕಲ್ ಆಫ್ಟರ್ ದ ಕೊಲಿಸನ್ ಇನ್ 1-dimensional ಎಲಾಸ್ಟಿಕ್ ಕೊಲಿಸನ್. ಇದನ್ನು ಕೇಳ್ಬೋದು ರೀ. ಇದನ್ನು ಬಿಟ್ಟರೆ ಸರ್, ಎನರ್ಜಿ ಲಾಸ್ ಎಷ್ಟಾಗ್ತದೆ ಅಂತ ಕೇಳ್ತಾರೆ. ಇಲ್ಲಿದೆ ನೋಡಿ, ಲಾಸ್ ಆಫ್ ಕೈನೆಟಿಕ್ ಎನರ್ಜಿ. ಇದನ್ನು 5 marks ಈ ಡೆರಿವೇಷನನ್ನು ಕೇಳೋ ಚಾನ್ಸ್ ಇದೆ. ಹಾಗಾದರೆ ಸರ್, ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಯಾವ ಚಾಪ್ಟರ್ ಸರ್?
ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಆ್ಯಂಡ್ ರೊಟೇಷನಲ್ ಮೋಷನ್. ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಆಫ್ ರೊಟೇಷನ್ ಮೋಷನ್ ಮೇಲೆ ಇದನ್ನು ಕೇಳೋ ಚಾನ್ಸಸ್ ಇದೆ. ಶೋ ದ್ಯಾಟ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎ ಡೈಪೋಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಇಲ್ಲಿವರೆಗೂ ನೀವು ಡೆರಿವೇಷನನ್ನು ಮಾಡಬೇಕು, ಮಾಡ್ತಿರಲ್ಲ ವಿದ್ಯಾರ್ಥಿಗಳೇ? ಎಸ್, ವೆರಿ ಗುಡ್. ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಗ್ರಾವಿಟೇಷನ್. ಗ್ರಾವಿಟೇಷನಲ್ಲಿ ಏನ್ರಿ ಅವೇ ಡೆರಿವೇಷನ್ಸ್ಗಳು ಇದ್ದಾವೆ. ಯಾವ್ಯಾವು? ಫಾರ್ ಎಕ್ಸಾಂಪಲ್ ಲುಕ್ ಎಟ್ ಹಿಯರ್. ಫಸ್ಟ್ ಡೆರಿವೇಷನ್ ಅಬ್ಸರ್ವೇಷನ್ ಮಾಡಿ ವಿದ್ಯಾರ್ಥಿಗಳೇ. ಹೈಟ್ ಕೇಳ್ಬೋದು, ಇಲ್ಲಿದೆ ನೋಡಿ ಹೈಟ್ ಇಕ್ವೇಷನ್. ಇದನ್ನು ಬಿಟ್ಟರೆ ಡೆಪ್ತ್ ಕೇಳ್ತಾರೆ ಸರ್. ಇದನ್ನು ಬಿಟ್ಟರೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಕೇಳ್ತಾರೆ. ಇದನ್ನು ಬಿಟ್ಟರೆ ಎಸ್ಕೇಪ್ ಸ್ಪೀಡ್ ಕೇಳ್ತಾರೆ ಸರ್. ಇವ್ಯಾವೂ ಕೇಳಿಲ್ಲ ಸರ್. ಡೆಫಿನೆಟ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೆಪ್ರಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನನ್ನು ಕೇಳ್ಬೋದು. ಈ ಪ್ಲಾನೆಟರಿ ಮೋಷನನ್ನು 3 ಮಾರ್ಕ್ಸಿಗಾದರೂ ಕೇಳ್ಬೋದು, ಅಥವಾ 5 ಮಾರ್ಕ್ಸಿಗಾದರೂ ಕೇಳೋ ಚಾನ್ಸಸ್ ಇರ್ತದೆ. ಈಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಸೊ ದೀಸ್ ಆರ್ ದಿ ಫ್ಯೂ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಡೆರಿವೇಷನ್ಸ್ ವಿ ಮಸ್ಟ್ ಪ್ರಾಕ್ಟಿಸ್ ಇನ್ ಆರ್ಡರ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಈ ಎಲ್ಲ ಕ್ವಶನ್ಸ್ಗಳನ್ನು ನೀವು ಡೆರಿವೇಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಡೆಫಿನೆಟ್ಲಿ ಇದ್ರ ಒಳಗಿನವೇ ಡೆರಿವೇಷನ್ಸ್ಗಳು ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ಬರ್ತವೆ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಸರ್ ನಮಗೆ PDF ಪ್ರೊವೈಡ್ ಮಾಡಿ ಸರ್, 5 ಮಾರ್ಕ್ಸ್ ಡೆರಿವೇಷನ್ ಅಂತ ಕೇಳ್ತಿದ್ರು. ಹೀಗಾಗಿ ಈ ಕಂಪ್ಲೀಟ್ 5 ಮಾರ್ಕ್ಸ್ ಡೆರಿವೇಷನ್ಸ್ಗಳ PDFನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಡ್ತೇನೆ. ಆ ಲಿಂಕನ್ನು ಯೂಸ್ ಮಾಡಿಬಿಟ್ಟು ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ 15 ಮಾರ್ಕ್ಸ್ ಇನ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ವುಡ್ ಟೀಚ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಆ್ಯಂಡ್ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಇವೆಲ್ಲವನ್ನು ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್, ಆಲ್ ದ ಬೆಸ್ಟ್. ಪ್ರಿಪ್ರೇಷನ್ ಮಾಡಿ, ಟ್ರೈ ಟು ಗೆಟ್ ಗುಡ್.